ಕೊರೋನಾಗಿಂತಲೂ ಮಂಗಳೂರು ಪೊಲೀಸರು ಭಯಾನಕ ಎಂಬ ಕೀಳುಮಟ್ಟದ ಪೋಸ್ಟ್ ಅನ್ನ ಮಾಡಲಾಗಿದೆ. ಕೊರೋನಾಗಿಂತಲೂ ಮಂಗಳೂರು ಪೊಲೀಸರು ಭಯಾನಕ ಎಂಬ ಪೋಸ್ಟ್ ಅನ್ನ ಹರಿಬಿಡಲಾಗಿದೆ. ಕೊರೋನಾ ವಾರಿಯರ್ಸ್ ಪೊಲೀಸರ ಬಗ್ಗೆ ಈ ರೀತಿ ಕೀಳುಮಟ್ಟದ ಪೋಸ್ಟ್ ಅನ್ನ ಮಾಡಲಾಗಿದ್ದು ಮೈಕಲ್ ತು ಬಿಸಯ್ಯ ಅನ್ನೋ ಪೇಜ್ ನಲ್ಲಿ ಇದನ್ನ ಹರಿಬಿಡಲಾಗಿದೆ. ಮಂಗಳೂರು ಪೊಲೀಸರ ಅವಹೇಳನದ ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ಪೊಲೀಸರನ್ನ ವಾರಿಯರ್ಸ್ ಅಂತ ಕರಿತೀವಿ, ಆದರೆ ಅವರನ್ನೇ ಕೊರೋನಾಗಿಂತಲೂ ಡೇಂಜರ್ ಎಂಬ ರೀತಿಯಲ್ಲಿ ಈ ಪೋಸ್ಟ್ಗಳನ್ನು ಹಾಕೋ ಮೂಲಕ ಇದನ್ನು ವೈರಲ್ ಮಾಡುವಂತಹ ಪ್ರಯತ್ನ ಮಾಡಲಾಗ್ತಾ ಇತ್ತು. ಈಗ ಅವರ ವಿರುದ್ಧ FIR ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಪಾಲ್. ಸುಪಾಲ, ಕೊರೋನಾಗಿಂತಲೂ ಭಯಾನಕ ಅಂತ ಈಗ ಅನ್ನಿಸ್ತಿರಬಹುದು, ಆದರೆ ಪೊಲೀಸರು ಅವರು ಕೂಡ ಜೀವದ ಹಂಗನ್ನು ತೊರೆದುಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಈಗ ಎಷ್ಟು ಮಂದಿಯ ಮೇಲೆ ಕೇಸ್ ಹಾಕಿದ್ದಾರೆ? ದಿವ್ಯಾ, ಈ ಒಂದು ಪೇಜಿನ ಅಡ್ಮಿನ್ ಯಾರಿದ್ದಾರೆ ಆತನ ಮೇಲೆ ದೂರನ್ನ ದಾಖಲಿಸಲಾಗಿರುವಂತದ್ದು. ಮಂಗಳೂರಿನ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರದೀಪ್ ಎನ್ನುವರು ದೂರು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತಿನಿಂದ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಎಲ್ಲಾ ಕಡೆಗಳಲ್ಲಿ ಲಾಕ್ಡೌನ್ ಅನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಡಾಕ್ಟರ್ PS ಹರ್ಷರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು. ಯಾವುದೇ ಅನಗತ್ಯವಾದಂತ ವಾಹನಗಳು ಓಡಾಡಿದ ಸಂದರ್ಭದಲ್ಲಿ ಅಂತ ವಾಹನಗಳನ್ನ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಇದರಿಂದ ಬೇಸತ್ತಿರುವಂತ ಕೆಲವು ಜನರು ಈ ರೀತಿಯಾದಂತ ಅವಹೇಳನಕರವಾದಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇರುವಂತದ್ದು. ಇದರ ವಿರುದ್ಧ ಈಗ ಪ್ರಕರಣ ದಾಖಲಾಗಿ FIR ದಾಖಲಾಗಿರುವಂತದ್ದು ದಿವ್ಯ. ಓಕೆ, ಅಂದ್ರೆ ಇದು ಎಷ್ಟು ದಿನಗಳಿಂದ ಈ ರೀತಿಯಾಗಿ ನಿರಂತರ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರ ಅಥವಾ ಇದು ಒಂದೇ ಪೋಸ್ಟ್ ಹಾಕಿರೋದ ಸುಪಾಲ್? ಇವತ್ತು ಹಾಕಿರುವಂತದ್ದು ಮೈಕಲ್ ತು ಬಿಸೈ ಅನ್ನುವಂತ ಒಂದು ಪೇಜ್ ಇದೆ. ಆ ಪೇಜ್ ಅಲ್ಲಿ ಈ ರೀತಿಯಾದಂತ ಪೋಸ್ಟ್ ಗಳನ್ನ ಹಾಕಿರುವಂತದ್ದು, ಜೊತೆಗೆ ಕಮಿಷನ್ ಹರ್ಷರ್ ಅವರ ಫೋಟೋವನ್ನು ಸಹ ಬಳಸಲಾಗಿರುವಂತದ್ದು. ಕೊರೋನಾಗಿಂತಲೂ ಇವರೇ ಜಾಸ್ತಿ ವೈರಸ್ ಗಳು ಅನ್ನುವಂತ ರೀತಿಯಲ್ಲಿ ಪೋಸ್ಟ್ ಅಲ್ಲಿ ಬರ್ದಾಕಿರುವಂತದ್ದು. ಕಾರಣ ಪೊಲೀಸರು ಎಲ್ಲಾ ಕಡೆಗಳಲ್ಲಿ ತಡೀತಾರೆ ಅನ್ನುವಂಥದ್ದು ಈತನ ಆರೋಪ ಆಗಿರುವಂತದ್ದು ದಿವ್ಯ. ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಈ ಒಂದು ಪೋಸ್ಟ್ ಏನ್ ನೋಡ್ತಾ ಇದ್ದೀರಿ, ಇದನ್ನ ಮೈಕಲ್ ತು ಬಿಸಯ್ಯ ಅನ್ನೋ ಪೇಜ್ ನಲ್ಲಿ ಹರಿಬಿಡಲಾಗಿದೆ. ಕಮಿಷನರ್ ಹರ್ಷ ಅವರ ಫೋಟೋವನ್ನ ಬಳಸಿ ಈ ರೀತಿಯಾಗಿ ಕೀಳುಮಟ್ಟದ ಪೋಸ್ಟ್ ಗಳನ್ನ ಹರಿಬಿಡಲಾಗಿದ್ದು ಮಂಗಳೂರು ಪೊಲೀಸರು ಈ ಪೋಸ್ಟ್ ಅನ್ನ ಹಾಕಿದವನ ವಿರುದ್ಧ ಈಗ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ.